ಅಪ್ಪೇನಹಳ್ಳಿ ಗ್ರಾಮ ಪಂಚಾಯತ್ ಗ್ರಾಮಗಳಿಗೆ ತೆರಳಿ ಅಹವಾಲು ಆಲಿಸಿದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಮೇ 28ರಂದು ಭೇಟಿ ನೀಡಿ ಅಹವಾಲು ಆಲಿಸಿದ್ದಾರೆ. ಬೆಳಗ್ಗೆ ರಾಯಾಪುರ ಗ್ರಾಮದ ಶಿವಣ್ಣತಾತ ದರ್ಶನ ಪಡೆದ ಶಾಸಕರು ಗ್ರಾಮದ ಮುಖ್ಯಸ್ಥರೊಂದಿಗೆ ಗ್ರಾಮದಲ್ಲಿ ಸಂಚರಿಸಿದರು. ಸಮಸ್ಯೆಗಳ ಈಡೇರಿಸುವಂತೆ ಪರಿಶೀಲಿಸಿ ಗ್ರಾಮಗಳ ಹಾಗೂ ಗ್ರಾಮಸ್ಥರ ಅಹವಾಲು ಆಲಿಸಿದರು. ನಂತರ ಮತದಾರರಿಗೆ ಅಭಿನಂದಿಸುವ ಅಭಿನಂದನಾ ಕಾರ್ಯಕ್ರಮದಲ್ಲಿ ಶಾಸಕರು ಭಾಗಿಯಾದರು. ಮೃತ ಗ್ರಾಮ ಪಂಚಾಯತ್ ಸದಸ್ಯರ ಕುಟುಂಬಗಳಿಗೆ ಶಾಸಕರಿಂದ ಸಾಂತ್ವನ. ಶಾಸಕರಾದ ಡಾ ಎನ್ಟಿ ಶ್ರೀನಿವಾಸ್ ಅವರು ತಾಲೂಕಿನ ಗಡಿ ಗ್ರಾಮ ಡಿ ಸಿದ್ದಾಪುರ ಗ್ರಾಮಕ್ಕೆ ತೆರಳಿದರು. ಕೆಲವು ದಿನಗಳ ಹಿಂದೆ ಮೃತಪಟ್ಟಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಮೃತ ಮಲ್ಲಿಕಾರ್ಜುನ್ ಅವರ ಮನೆಗೆ ತೆರಳಿ ಕುಟುಂಬ ಸದಸ್ಯರಿಗೆ ಆತ್ಮವಿಶ್ವಾಸ ತುಂಬಿ ಸಾಂತ್ವನ ತಿಳಿಸಿದರು ಮತ್ತು ಗ್ರಾಮದಲ್ಲಿ ಸದಸ್ಯರಿಗೆ ಆತ್ಮವಿಶ್ವಾಸ ತುಂಬಿ ಗ್ರಾಮದ ಸಂಚರಿಸುತ್ತಾ ಗ್ರಾಮಸ್ಥರ ಅಹವಾಲು ಆಲಿಸಿದ್ದಾರೆ. ನಂತರ ಮಹದೇವಪುರ ಗ್ರಾಮಕ್ಕೆ ತೆರಳಿ ಹಲವು ದಿನಗಳ ಹಿಂದೆಯಷ್ಟೇ ಮೃತಪಟ್ಟಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಮೃತ ದಳಪತಿ ಬಸವರಾಜ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ವೃದ್ಧರ ಹಿರಿಯ ಮಹಿಳೆಯರನ್ನು ಗ್ರಾಮದ ಹಿರಿಯರನ್ನು ವಿಕಲಾಂಗರನ್ನು ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಅವರು ತುಂಬಾ ಗೌರವ ಹಾಗೂ ಆತ್ಮೀಯತೆಯಿಂದ ಸಂದರ್ಶಿಸಿದರು. ಕೆಲ ವೃದ್ಧರನ್ನು ವಿಕಲಚೇತನರನ್ನು ಶಾಸಕರು ಅಪ್ಪಿಕೊಂಡು ಸಂತೈಸಿ ಭಾವುಕರಾಗಿ ಮಾತನಾಡಿದರು ಮತ್ತು ಅವರ ಅಹವಾಲುಗಳನ್ನು ಶಾಸಕರು ಶ್ರದ್ಧೆಯಿಂದ ಆಲಿಸಿ ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹರಿಸುವ ಪ್ರಯತ್ನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ನಾಗರಕಟ್ಟೆ ರಾಜಣ್ಣ, ಗುಡೇಕೋಟೆ ರಾಘವೇಂದ್ರ ಸ್ವಾಮಿ, ದಿನ್ನೆ ಮಲ್ಲಿಕಾರ್ಜುನ್, ನರಸಿಂಹಗಿರಿ ವೆಂಕಟೇಶ್, ದಿಬ್ಬದಳ್ಳಿ ಸಿದ್ದೇಶ್ ಸೇರಿದಂತೆ ಗ್ರಾಮಗಳ ವಿವಿಧ ಸಮುದಾಯಗಳ ಹಿರಿಯರು, ಗ್ರಾಮಸ್ಥರು ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಭಾಗವಹಿಸಿದರು. ನ್ಯೂಸ್ ಫಾರ್ 3 ಇಂಡಿಯಾ, ಅಪ್ಪೇನಹಳ್ಳಿ.